ನಮಸ್ಕಾರ ವೀಕ್ಷಕರೇ ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಗ್ತಾ ಇದೆ ಆರ್ಸಿಬಿಯ ಸಿಕ್ಸರ್ ಕಿಂಗ್ ಮತ್ತೆ ನಮ್ಮ ಆರ್ಸಿಬಿ ಪರ ಘರ್ಜಿಸಲು ಸಜ್ಜಾಗುತ್ತಿದ್ದಾರೆ ಹೌದು ವೀಕ್ಷಕರೇ ಈ ಆಟಗಾರನ ಬಗ್ಗೆ ಖುದ್ದು ಆರ್ಸಿಬಿ ಆಫೀಷಿಯಲ್ ಆಗಿ ಅಪ್ಡೇಟ್ ನೀಡಿದ್ದು ಅದನ್ನು ನಿಮಗೂ ಕೂಡ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ಆರ್ಸಿಬಿ ತಂಡದ ಡಯಾರ್ಡ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನೀವು ಎಷ್ಟು ವರ್ಷದಿಂದ ಆರ್ಸಿಬಿ ತಂಡಕ್ಕೆ ಸಪೋರ್ಟ್ ಮಾಡುತ್ತಿದ್ದೀರಿ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಕಳೆದ ಐಪಿಎಲ್ ಸೀಸನ್ ನಲ್ಲಿ ಆರ್ಸಿಬಿ ಸೋಲಿಗೆ ಪ್ರಮುಖ ಕಾರಣವಾಗಿದ್ದು ನಮ್ಮ ಆಟಗಾರರ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ನಮ್ಮ ಕೆಜಿಎಫ್ ಬಿಟ್ಟು ಯಾವ ಆಟಗಾರರ ಬ್ಯಾಟ್ ನಿಂದಲೂ ಕೂಡ ರನ್ ಬರದೇ ಇದ್ದ ಕಾರಣ ನಮಗೆ ಲೀಗ್ ಹಂತದಿಂದಲೇ ಟೂರ್ನಮೆಂಟ್ ನಿಂದ ಹೊರಬಿಡಬೇಕಾಯಿತು ಆದರೆ 2024 ಐಪಿಎಲ್ ಸೀಸನ್ ಗೆ ಆರ್ಸಿಬಿ ಅಭಿಮಾನಿಗಳಿಗೆ ಭಯಪಡುವ ಅಗತ್ಯವಿಲ್ಲ ಹೌದು ವೀಕ್ಷಕರೇ ಮುಂದಿನ ಸೀಸನ್ ಗಾಗಿ ಆರ್ಸಿಬಿ ಪರ ಘರ್ಜಿಸಲು ಪೂರ್ತಿ ಪ್ರಮಾಣದಲ್ಲಿ ಫಿಟ್ ಆಗುತ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ಫೋಟಕ ಬ್ಯಾಟ್ಸ್ಮನ್ ರಜತ್ ಪಟಿದಾರ್ ಅವರು ಹೌದು ವೀಕ್ಷಕರೇ ಇದರ ಬಗ್ಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಫೀಷಿಯಲ್ ಆಗಿ ಅಪ್ಡೇಟ್ ನೀಡಿದ್ದು ಆರ್ಸಿಬಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಜತ್ ಪಟಿದಾರ್ ಅವರ ಲೇಟೆಸ್ಟ್ ಫೋಟೋ ಒಂದನ್ನು ಶೇರ್ ಮಾಡಿ ಕಂಬ್ಯಾಕ್ ಲೋಡಿಂಗ್ ಕಾಂಟ್ ವೇಟ್ ಟು ಸಿ ಯು ಆನ್ ದ ಫೀಲ್ಡ್ ಚಾಂಪ್ ಎಂಬ ಕ್ಯಾಪ್ಷನ್ ನೊಂದಿಗೆ ಆರ್ಸಿಬಿ ಅಭಿಮಾನಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದೆ ಕಳೆದ ಐಪಿಎಲ್ ನಲ್ಲಿ ಗಾಯದ ಸಮಸ್ಯೆಯಿಂದ ಪೂರ್ತಿ ಐಪಿಎಲ್ ಸೀಸನ್ ಅನ್ನು ರಜತ್ ಪಟಿದಾರ್ ಅವರು ಮಿಸ್ ಮಾಡಿಕೊಂಡಿದ್ದರು ಇದರಿಂದ ಆರ್ಸಿಬಿ ತಂಡದ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಮೇಲೆ ದೊಡ್ಡ ಹೊಡೆತ ಬಿದ್ದಿತ್ತು ಆದರೆ ಸದ್ಯ ಮತ್ತೆ ಫೀಲ್ಡ್ ಗೆ ಇಳಿಯಲು ಸಜ್ಜಾಗುತ್ತಿರುವ ರಜತ್ ಪಟಿದಾರ್ ಅವರು ಸದ್ಯ ಬೆಂಗಳೂರಿನ ಎನ್ಸಿಎ ನಲ್ಲಿ ಕೊನೆಯ ಹಂತದ ತಯಾರಿಯಲ್ಲಿ ನಿರತರಾಗಿದ್ದಾರೆ ರಜತ್ ಪಟಿದಾರ್ ಅವರು ಮತ್ತೆ ಆರ್ಸಿಬಿ ಗೆ ಕಂಬ್ಯಾಕ್ ಮಾಡುವುದರಿಂದ ನಮ್ಮ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಸಮಸ್ಯೆ ಖಂಡಿತವಾಗಿಯೂ ದೂರವಾಗಲಿದೆ ವೀಕ್ಷಕರೇ ರಜತ್ ಪಟಿದಾರ್ ಅವರು ಮತ್ತೆ ಆರ್ಸಿಬಿ ಗೆ ಕಂಬ್ಯಾಕ್ ಮಾಡುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ